ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಡಿಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬಟ್ ಇದನ್ನು ಚಪ್ರದವರೆಕಾಯಿ ಅಂತಾರ ಅಥವಾ ಚಿಕ್ಕಡಿಕಾಯಿ, ಎರಡೂ ಬೇರೆ ಬೇರೆನ ದಯವಿಟ್ಟು ತಿಳಿಸಿ. ಹಾಗೆ ಈ ಒಂದು ಚಿಕ್ಕಡಿಕಾಯಿನ ಇಂಗ್ಲೀಷಲ್ಲಿ ಏನಂತ ಕರಿಬೋದು ಅನ್ನೋದನ್ನು ತಿಳಿಸಿ. ಹಾಗಿದ್ರೆ ಬನ್ನಿ, ಚಿಕ್ಕಡಿಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಬಹಳ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದಂಥ ರೆಸಿಪಿ ಇದು. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಒಂದು 3-4 ನಿಮಿಷ ಕಡಲೆಕಾಯಿನ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ಕಡಲೆಕಾಯಿ ಬೀಜನ ಸರಿಸುಮಾರು ಒಂದು 3 ನಿಮಿಷ ಚೆನ್ನಾಗಿ ಹುರಿದಾಯಿತು. ಈಗ ಕಡಲೆಕಾಯಿ ಬೀಜ ಜೊತೆಗೇ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಸೇರಿಸಿ ಹುರಿಬೇಕಾಗತ್ತೆ, ಅಂದರೆ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ಬಾಣಲಿಗೆ 1 ಇಂಚಿನ ಚಕ್ಕೆ, 2 ಲವಂಗನ ಹಾಕಿ, ಜೊತೆಗೆ 4 ಬೆಡಿಗೆ ಮೆಣಸಿನಕಾಯಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ಕಾಳು, ಜೊತೆಗೆ 1 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳನ್ನು ಬಿಸಿಯಾದಂಥ ಬಾಣಲಿನಲ್ಲಿ 1 ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಒಂದು ಚಿಕ್ಕಡಿಕಾಯಿ ಗ್ರೇವಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಎಲ್ಲ ಪದಾರ್ಥಗಳನ್ನು 1 ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹುರಿದು ಬಿಸಿ ಇರತಕ್ಕಂಥ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸ್ವಲ್ಪ ಹೊತ್ತಿನ ನಂತರ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ವಿ, ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಪದಾರ್ಥಗಳ ಜೊತೆಗೇ 4 ಟೇಬಲ್ಸ್ಪೂನಷ್ಟು ಒಣ ಕೊಬ್ಬರಿ ತುರಿನೂ ಸಹ ಹಾಕಿ ಪುಡಿ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು. ಈ ರೀತಿ ಪುಡಿ ಮಾಡಿದ ನಂತರ ಮಿಕ್ಸಿ ಜಾರ್ಗೆ 1 ಟೊಮೆಟೊ ಹಣ್ಣನ್ನು ಹಾಕಿ, ಹಾಗೆ 1 ಇಂಚಷ್ಟು ಹಸಿ ಶುಂಠಿ, ನೀಟಾಗಿ ಸಿಪ್ಪೆ ತೆಗೆದಂಥ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಟೇಬಲ್ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನೆಲ್ಲ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಹುರಿದಂಥ ಪದಾರ್ಥನೆಲ್ಲ ತರಿತರಿಯಾಗಿ ಪುಡಿ ಮಾಡಿದ್ವಿ, ಈಗ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಹ ಸಿದ್ಧ ಮಾಡಿದ ನಂತರ ಈಗಿಲ್ಲಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಕುಕ್ಕರ್ಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈ ಎಣ್ಣೆನಲ್ಲಿ ರಿಚ್ಚಾಗಿರ್ತಕ್ಕಂಥ ವಿಟಮಿನ್ಸ್ ADE ಹೇರಳವಾಗಿರುತ್ತೆ, ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ, 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು. ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು, ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ, ಜೊತೆಗೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ 1 ಈರುಳ್ಳಿ. ಈಗ ಈ 3 ಪದಾರ್ಥನೂ 3-4 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಪದಾರ್ಥನೂ ಮೀಡಿಯಂ ಫ್ಲೇಮ್ನಲ್ಲೇ 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ 3-4 ನಿಮಿಷ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು. ನಂತರ 1 ಟೊಮೆಟೊ ಹಣ್ಣನ್ನು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 2-3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೆಟೊ ಹಣ್ಣನ್ನು ಸಹ ಫ್ರೈ ಮಾಡ್ಕೋಬೇಕು. 3 ನಿಮಿಷಗಳ ಕಾಲ ಟೊಮೆಟೊ ಹಣ್ಣನ್ನು ಸಹ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಹುರಿದು ರುಬ್ಬಿ ಸಿದ್ಧ ಮಾಡಿರತಕ್ಕಂಥ ಮಸಾಲೆ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಕೆಲವೊಂದು ಹಸಿಯಾಗಿ ಪದಾರ್ಥಗಳನ್ನ ಉಪಯೋಗಿಸಿದ್ದೀವಲ್ಲ, ಆದ ಕಾರಣ 1-2 ನಿಮಿಷ ಅಥವಾ 3 ನಿಮಿಷ ಚೆನ್ನಾಗಿ ಮಸಾಲನ ಫ್ರೈ ಮಾಡ್ಕೋಬೇಕಾಗತ್ತೆ. ಮಸಾಲೆ ಪೇಸ್ಟನ್ನು ಹಾಕಿದ್ಮೇಲೆ 3-4 ನಿಮಿಷ ಫ್ರೈ ಮಾಡ್ತಕ್ಕಂಥ ಸಮಯದಲ್ಲಿ 3 ನಿಮಿಷ ಫ್ರೈ ಮಾಡಿ 1 ನಿಮಿಷಗಳ ಕಾಲ ಹಾಗೆ ಚೆನ್ನಾಗಿ ಬಿಸಿಯಾಗಿ ಬಿಟ್ಟಿದ್ವಿ. ನೋಡ್ತಾ ಇರ್ಬೋದು ಬಹಳ ಚೆನ್ನಾಗಿ ಎಣ್ಣೆ ಜೊತೆ ಬೆರೆತು ಎಣ್ಣೆನೂ ಸಹ ತೇಲಿ ಬರ್ತಾ ಇದೆ. ಈ ರೀತಿ ಇದ್ದರೆ ಖಂಡಿತ
ಗ್ರೇವಿ ಒಳ್ಳೆಯ ರುಚಿನ ಕೊಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಈಗೊಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಈ ಸಮಯದಲ್ಲಿ ಅರ್ಧ ಕೆ ಜಿಯಷ್ಟು ಚಿಕ್ಕಡಿಕಾಯಿನ ಕುಕ್ಕರ್ಗೆ ಹಾಕೋಬೇಕಾಗುತ್ತೆ. ನಾನಾಗಲೇ ನಿಮಗೆ ಕೇಳಿದ್ದೆ, ಇದನ್ನು ಚಿಕ್ಕಡಿಕಾಯಿ ಅಂತಾರ ಅಥವಾ ಚಪ್ಪರದವರೆಕಾಯಿ ಅಂತಾರ, ದಯವಿಟ್ಟು ತಿಳಿಸಿ ಎರಡು ಒಂದಿನ ಬೇರೆ ಬೇರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲೇ ಹೇಳಿದಾಗೆ ಸರಿಸುಮಾರು ಅರ್ಧ ಕೆ ಜಿಯಷ್ಟು ಚಿಕ್ಕಡಿಕಾಯಿನ ಇಲ್ಲಿ ಕುಕ್ಕರ್ಗೆ ಹಾಕಿರ್ತಕ್ಕಂಥದ್ದು. ನಾವು ಜಸ್ಟ್ ಹುರುಳಿಕಾಯಿನ ಯಾವ ರೀತಿ ನಾರನ್ನು ತೆಗೆದು ಹುರುಳಿಕಾಯಿನ ತೊಳೆದು ಕಟ್ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಈ ಕಾಯನ್ನು ಸಹ ಕಟ್ ಮಾಡಿರ್ತಕ್ಕಂಥದ್ದು. ಕಾಯನ್ನು ಕುಕ್ಕರ್ಗೆ ಹಾಕಿದ ನಂತರ ಒಂದು ಕಪ್ ಅಳತೆ ಅಂದರೆ 250 ml ನೀರನ್ನು ಹಾಕಿ ಕಾಯಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಪದಾರ್ಥಗಳನ್ನೆಲ್ಲ ಹುರ್ಕೊಂಡು ಪುಡಿ ಮಾಡಿಕೊಂಡು ತದನಂತರ ಅದಕ್ಕೆ ಸ್ವಲ್ಪ ಪದಾರ್ಥಗಳನ್ನ ಸೇರಿಸಿ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಈ ರೀತಿ ಕಾಯನ್ನು ಹಾಕಿ ಒಂದು 2 whistle ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕು, ಚಿಕ್ಕಡಿಕಾಯಿ ಗ್ರೇವಿ ಸೂಪರಾಗಿ ಸಿದ್ಧವಾಗಿಬಿಡುತ್ತೆ. ಇದನ್ನು ಊಟಕ್ಕೂ ನೆಂಚ್ಕೋಬೋದು, ಜೊತೆಗೆ ಚಪಾತಿ ಹಾಗೆ ದೋಸೆ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹಂಗೆ ಮಾಡಿ ತಿನ್ಬೋದು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು 2 or 3 whistle ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ 3 whistle ಕೂಗಿಸ್ಕೊಳ್ಳೋದ್ರಿಂದ ಕಾಯಿ ಚೆನ್ನಾಗಿ ಬೇಯುತ್ತೆ, ಮಸಾಲೆ ಎಲ್ಲ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಕುಕ್ಕರು 3 whistle ಕೂಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಚಿಕ್ಕಡಿಕಾಯಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ. ಈಗ ಇಲ್ಲಿ ಕುಕ್ಕರ್ 3 whistle ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾಗಿ ಚಿಕ್ಕಡಿಕಾಯಿಯ ಗ್ರೇವಿ ಸೂಪರಾಗಿ ಸಿದ್ಧವಾಗಿದೆ. ನೋಡಿ ಎಷ್ಟು ಸೊಗಸಾಗಿ ಎಣ್ಣೆ ಎಲ್ಲ ತೇಲ್ ಬಂದಿದೆ, ಹಾಗೆ ಚಿಕ್ಕಡಿಕಾಯಿ ಸಹ ಭಾಳ ಚೆನ್ನಾಗಿ ಬೆಂದಿದೆ. ಈಗ ಗ್ರೇವಿನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಗ್ರೇವಿ ಬಹಳ ಸೊಗಸಾಗಿದೆ, ಅದೇ ರೀತಿಯಾಗಿ ಒಳ್ಳೆ ಸೂಪರಾಗಿರ್ತಕ್ಕಂಥ ಅರೋಮ ಬರ್ತಾ ಇದೆ. ಖಂಡಿತ ಬಿಸಿನಲ್ಲೇ ದೋಸೆ ಜೊತೆಗೋ ಚಪಾತಿ ಜೊತೆಗೋ ಅಥವಾ ರೊಟ್ಟಿ ಜೊತೆಗೋ ಇದನ್ನು ತಿಂತಾ ಇದ್ರೆ ಒಳ್ಳೆ ಆನಂದ ಆಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರು ಯಾವ ರೀತಿಯಾಗಿ ಚಿಕ್ಕಡಿಕಾಯಿಯ ಗ್ರೇವಿ ಸಿದ್ಧ ಮಾಡೋದು ಅಂತ. ಖಂಡಿತ ಒಮ್ಮೆನಾದ್ರೂ ಈ ರೆಸಿಪಿ ಮಾಡಿ ನೋಡಿ, ಬಹಳ ಸೊಗಸಾಗಿರುತ್ತೆ, ತಿಂತಾ ಇದ್ರೆ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಖಂಡಿತ ನಮಗೂ ಸಹ ತಿನ್ನೋದನ್ನು ಎಂಜಾಯ್ ಮಾಡೋಕ್ಕೆ ಗೊತ್ತಿರಬೇಕು. ಆಗಲೇ ನಾವು ಪ್ರತಿಯೊಂದು ಗ್ರೇವಿ ಆಗ್ಬೋದು ಅಥವಾ ಯಾವುದೇ ಒಂದು ತಿಂಡಿ ಆಗ್ಬೋದು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಚಿಕ್ಕಡಿಕಾಯಿಯ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ರೆಸಿಪಿ ಬಗ್ಗೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.